ರಾಜ್ಯಸಭಾ ಸದಸ್ಯರಾದ ಕೆಸಿ ರಾಮಮೂರ್ತಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ರಾಮಮೂರ್ತಿ ಅವರೇ, ಕಾಂಗ್ರೆಸ್ ಶಾಸಕರು ಮತ್ತು ಅನೇಕ ಹಿರಿಯ ಮುಖಂಡರ ಒತ್ತಡ ಇದೆ, ಇನ್ನೊಂದು ಸುತ್ತಿನ ಲಾಕ್ ಡೌನ್ ಮಾಡಬೇಕು, ಕನಿಷ್ಠ 15 ದಿನಗಳ ಕಾಲ, ಕೊನೆ ಪಕ್ಷ ಬೆಂಗಳೂರು ಒಂದರಲ್ಲಿ ಅಂತ ಏನು ಹೇಳ್ತೀರಿ ತಾವು? ಬಹುಶಃ ಸರ್ಕಾರ ಎಲ್ಲ ಪ್ರಕಾರಗಳಲ್ಲೂ ಕೂಡ ನಾನು ಇದನ್ನ ದೀರ್ಘವಾಗಿ ಸ್ಟಡಿ ಮಾಡ್ತಾನೆ ಇದೆ. ಸರ್ಕಾರ ಗಮನಕ್ಕೆ ಲಾಕ್ ಡೌನ್ ಮಾಡಬೇಕು ಅಂತ ಅನಿಸಿದ್ರೆ ಖಂಡಿತ ಅದನ್ನ ಮಾಡೋದ್ರಲ್ಲಿ ಯಾವುದೇ ಒಂದು ತೊಂದರೆ ಇಲ್ಲ ಮಾಡ್ತಾರೆ. ಈಗಾಗಲೇ ಕಂಟೈನ್ಮೆಂಟ್ ಝೋನ್ಸ್ ಎಲ್ಲಾನು ಕೂಡ ಏನೇನು ಯಾವ ರೀತಿ ಅದನ್ನ ನಿಯಂತ್ರಣ ಮಾಡಬೇಕು ಅನ್ನೋದನ್ನೆಲ್ಲ ಮಾಡಿದೆ. ಒಳ್ಳೆ ಮಾಡಿರ್ತಕ್ಕಂತ ಒಳ್ಳೆ ಕೆಲಸನ ನಾವು ಜನಗಳಿಗೆ ತಿಳಿಸದೆ ಜನಗಳಲ್ಲಿ ಭೀತಿ ಹುಟ್ಟಿಸತಕ್ಕಂತ ಜನಗಳಲ್ಲಿ ಇನ್ನು ಹೆಚ್ಚಿನ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡತಕ್ಕಂತ ಕೆಲಸ ಯಾರೂ ಮಾಡಬಾರದು. ಅದರಲ್ಲೂ ವಿರೋಧ ಪಕ್ಷದವರು ಆ ಕೆಲಸ ಮಾಡ್ತಾರೆ. ಸರ್, ಭೀತಿ ಹುಟ್ಟೋದಕ್ಕೆ ವಿರೋಧ ಪಕ್ಷದವರ ಹೇಳಿಕೆಗಳೇ ಬೇಕು ಅಂತಿಲ್ಲ, ಪ್ರತಿದಿನ ಬರ್ತಾ ಇರೋ ನಂಬರ್ಗಳು ಸಾಕು. ಇಲ್ಲ, ಈಗ ಒಂದು ವಾಸ್ತವಾಂಶ ನಾವು ಅರ್ಥ ಮಾಡ್ಕೊಳ್ಬೇಕು. ಈ ಒಂದು ಪ್ಯಾಂಡಮಿಕ್ ಬಂದಿದೆ, ಅದು ಇದೆ, ಅದು ಬೆಳೀತಾ ಇದೆ. ಅದರ ಸ್ವರೂಪ, ಅದರ ಬೆಳವಣಿಗೆ, ಅದು ಯಾವ ರೀತಿ ಹೋಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಈ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ನಾವೆಲ್ಲ ಕಾನ್ಫಿಡೆನ್ಸ್ ತುಂಬತಕ್ಕಂತ ಕೆಲಸ ಮಾಡಬೇಕು ಹೊರತು ಅವರಿಗೆ ನಾಳೆ ಇದಾಗ್ಬಿಡುತ್ತೆ, ನಾಳೆ ಅದಾಗ್ಬಿಡುತ್ತೆ ಅಂತಕ್ಕಂತ ಕೆಲಸ ಮಾಡಿದ್ರೆ ಜನಗಳಿಗೆ ಖಂಡಿತವಾಗಿಯೂ ಜನಗಳಿಗೆ ಇದ್ದಿದ್ದು ಇರತಕ್ಕಂತ ಒಂದು ಉತ್ಸಾಹದಲ್ಲಿ ಡಿಪ್ರಿಷಿಯೇಷನ್ ಹೋಗ್ಬಿಟ್ಟು ಸಾಕಷ್ಟು ಅನ್ಯಾಯಗಳಾಗುತ್ತೆ. ಅದು ಅದು ಒಳ್ಳೆಯ ಮಾರ್ಗ ಅಲ್ಲ ಅಂತ ನನ್ನ ಅಭಿಪ್ರಾಯ. ಜೊತೆಗೆ ಈಗ ನಾನು ಸ್ವಲ್ಪ ನಮ್ಮ ಉಗ್ರಪ್ಪನವರು ಮತ್ತು ಮಧುಸೂದನ ಮತ್ತೆ ಇತರ ಸ್ನೇಹಿತರು ಮಾತಾಡಿದ್ದನ್ನು ಕೇಳಿಸ್ಕೊಳ್ತಾ ಇದ್ದೆ. ನನ್ನ ದೃಷ್ಟಿಯಲ್ಲಿ ಕರ್ನಾಟಕ ಸರ್ಕಾರ ಇರ್ಬೋದು, ಬೇರೆ ಅವರವರ ಶಕ್ತಿ ಮೀರಿ ಸರ್ಕಾರಗಳು ಕೆಲಸ ಮಾಡ್ತಾ ಇರೋದ್ರಲ್ಲಿ ಯಾವುದೇ ಒಂದು ಸಂಶಯವಿಲ್ಲ. ಇಲ್ಲಿ ಯಾರೇ ಆಗ್ಲಿ ಬೇಕಾಗಿದ್ ಮಾಡ್ತಾ ಇಲ್ಲ, ಬೇಕಾಗಿ ಬಿಟ್ಬಿಟ್ಟಿದ್ದಾರೆ, ಸುಮ್ಮನೆ ಬಿಟ್ಬಿಟ್ಟಿದ್ದಾರೆ, ಇದು ಜಾಸ್ತಿ ಆಗ್ಲಿ ಅಂತ ಮಾಡ್ತಾ ಇದಾರೆ ಅಂತ ಅಭಿಪ್ರಾಯ ಪಡೋದಂತೂ ಖಂಡಿತ ತಪ್ಪು. ಅದು ಆ ರೀತಿ ತಪ್ಪು ಅಭಿಪ್ರಾಯನ ಸೃಷ್ಟಿಸ್ಕೊಳ್ಳೋದೇ ತಪ್ಪು ಅಂತ ನನ್ನ ಅಭಿಪ್ರಾಯ. ಒಂದು ಎರಡನೇ ವಿಷಯದಲ್ಲಿ ಯಾಗ ಫ್ರಂಟ್ ಲೈನ್ ವರ್ಕರ್ಸ್ ಯಾರಿದ್ದಾರೆ ಅವ್ರಿಗಿನ್ನ ಉತ್ತೇಜನ ತುಂಬಬೇಕು. ಅವ್ರಿಗಿನ್ನ ಯಾರು ಮುಂದೆ ನಾಳೆ ಹೋಗೋದಕ್ಕೆ ಜನ ನಿಲ್ಲಿಸ್ಬಿಡ್ತಾರೆ, ಯಾರು ಹೋಗಿ ಅಲ್ಲಿ ಕೆಲಸ ಮಾಡೋದಿಲ್ಲ, ಅವ್ರನ್ನ ಯಾವ ರೀತಿ ನಾವು ಪ್ರೋತ್ಸಾಹಿಸ್ತೀವಿ, ಯಾವ ರೀತಿ ನಾವು ಎಂಕರೇಜ್ ಮಾಡ್ತೀವಿ, ಯಾವ ರೀತಿ ಅವ್ರಿಗೆ ಉತ್ಸಾಹ ತುಂಬತಕ್ಕಂಥ ಮಾತುಗಳಾಡ್ತೀವಿ, ಅದು ಬಹಳ ಮುಖ್ಯ. ನಮ್ಮ ಸರ್ಕಾರಕ್ಕೆ ನಾನು ಈಗಾಗಲೇ ನಾವು ಮುಖ್ಯಮಂತ್ರಿಗಳೊಂದು ಪತ್ರ ಕೂಡ ಬರೆದೆ ನಿನ್ನೆ ಮೊನ್ನೆ. ಈಗ ಇದ್ರ ಜೊತೆಗೆ ಈಗ ವಾರಂಟ್ ಸಿಗ್ತಾ ಇಲ್ಲ, ಈ ಸಿಗ್ತಾ ಇಲ್ಲ ಅಂತ ಹೇಳ್ತಕ್ಕಂಥದ್ದು ರೈಲ್ವೆ ಕೋಚಸ್ ಈಗಾಗಲೇ ಡೆಲ್ಲಿ ಸರ್ಕಾರ ತಿಳ್ಕೊಂಡಿದೆ. ನಮ್ಮ ಸರ್ಕಾರದಲ್ಲೂ ಕೂಡ ಒಂದು ಲೆಟರ್ ಬರೆದ್ಬಿಟ್ಟು ಇಮಿಡಿಯೇಟ್ ಆಗಿ ಒಂದು ಕೋಚಸ್ ರಿಸರ್ವ್ ಮಾಡಿ ಇಟ್ಕೊಳ್ಳಿ, ನಾವು ಮುಂದೆ ಏನಾಗ್ಬೋದು, ಒಳ್ಳೇದೇ ಆಗ್ಬೋದು, ಇನ್ನೂ ಅದು ವಿಪರೀತಕ್ಕೆ ಹೋಗ್ತೀರಾ ಕಂಟ್ರೋಲ್ಗೆ ಬರ್ಬೋದು, ಆದ್ರೆ ಲೆಟಸ್ ಪ್ಲಾನ್ ಫಾರ್ ಬಿಗ್ ಅಂತ ನನ್ನ ಅಭಿಪ್ರಾಯ. ಅದರ ಬಗ್ಗೆ ಸ್ವಲ್ಪ ಸರ್ಕಾರನ ಕೂಡ ಗಮನ ಹರಿಸಬೇಕಾಗುತ್ತೆ. ಸರ್, ನಂಬರ್ ತುಂಬಾ ದೊಡ್ಡ ಮಟ್ಟದಲ್ಲಿ ಜಾಸ್ತಿ ಆಗುತ್ತೆ, ಅದರ ಬಗ್ಗೆ ಯಾರದೂ ಭಿನ್ನ ಅಭಿಪ್ರಾಯ ಇಲ್ಲ. ಬಿಜೆಪಿ ಅವರು ಒಪ್ಕೋತಾರೆ, ಕಾಂಗ್ರೆಸ್ನವರು ಒಪ್ಕೋತಾರೆ, ಜೆಡಿಎಸ್ನವರು ಒಪ್ಕೋತಾರೆ. ಅದನ್ನ ಪರಿಣಾಮಕಾರಿಯಾಗಿ ನಿಯಂತ್ರಿಸಬೇಕು ಅಂದ್ರೆ ಇರುವ ಉತ್ತಮ ಮಾರ್ಗ ಲಾಕ್ಡೌನ್. ಕಾಂಗ್ರೆಸ್ ಹೇಳುತ್ತೆ ಜೀವದಕ್ಕಿಂತ ದೊಡ್ಡದು ಯಾವುದು ಅಲ್ಲ, ಆರ್ಥಿಕತೆ ಲಾಕ್ಡೌನ್ ಟೈಮ್ನಲ್ಲಿ ಕುಸಿದ್ರೆ ಆಮೇಲೆ ಎದ್ದು ನಿಲ್ಸೋಣ ಆರ್ಥಿಕತೆಯನ್ನ ಅಂತ. ಯಾಕೆ ಸರ್ಕಾರ ಆಟ ಮಾಡ್ತಾ ಇದೆ ಲಾಕ್ಡೌನ್ ಮಾಡೋದಿಲ್ಲ ಅಂತ ಆಟಕ್ಕೆ ಯಾಕೆ ಬಿದ್ದಿದೆ ಅಂತ? ಅಜಿತ್, ಒಂದು ಒಂದು ವಿಷಯ, ಈಗ ತಾವು ಹೇಳಿದಾಗೆ ಅನೇಕರ ರೀತಿಯಲ್ಲಿ ಅನೇಕರ ಸಲಹೆಗಳು ಬರ್ತಾ ಇರ್ತವೆ. ಎವ್ರಿಬಡಿ ಈಸ್ ಅನ್ ಎಕ್ಸ್ಪರ್ಟ್, ಎವ್ರಿಬಡಿ ಟಾಕ್ಸ್ ಆಸ್ ಇಫ್ ಏನೋ ನಾನೇ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಇಟ್ಕೊಂಡಿದ್ದೀನಿ ಅಂತ. ಬಹುಶಃ ಸರ್ಕಾರದಲ್ಲಿ ಇರ್ತಕ್ಕಂಥವ್ರು ಸರ್ಕಾರ ಏನು ಕಮಿಟೀಸ್ ಮಾಡಿದೆ ಅವರೆಲ್ಲರೂ ಕೂಡ ಯಾವುದೇ ಉಪಯೋಗ ಬರೋದಿಲ್ವಾ, ಅವರೆಲ್ಲ ಅಭಿಪ್ರಾಯಗಳು ಕೊಡೋದಿಲ್ವಾ, ಅದನ್ನ ಸರ್ಕಾರ ನೋಡೋದಿಲ್ವಾ, ನೋಡಿದ್ರೆ ಇದು ಮಾಡ್ಬಿಡ್ತಾ? ಯಾಕೆ ವಿರೋಧ ಪಕ್ಷದವರು ಎರಡ್ ಮೂರು ಸಭೆ ಯಾಕೆ ಮುಖ್ಯಮಂತ್ರಿ ಕರಿಬೇಕು? ಎಲ್ಲರ ಅಭಿಪ್ರಾಯ ಕೇಳ್ಕೊಂಡೆ ಅದು ಮುಂದೆ ಹೆಚ್ಚೆ ಆಗ್ತಾ ಇದೆ. ಬಹುಶಃ ಮುಂದೆ ಡೆವಲಪ್ಮೆಂಟ್ಸ್ ಯಾವ ರೀತಿ ಆಗುತ್ತೋ ತಾವು ಹೇಳಿದಾಗೆ ಆ ನಂಬರ್ ಜಾಸ್ತಿ ಆದ್ರೆ ನಾವು ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗುತ್ತೆ. ಆ ನಂಬರ್ ನಿಯಂತ್ರಣಕ್ಕೆ ಬರ್ತಾ ಇರತಕ್ಕಂಥ ಸೂಚನೆಗಳು ಬಂದಾಗ ಒಂದು ಜೀವ ಮತ್ತು ಜೀವನ ಎರಡರ ಬಗ್ಗೆ ಕೂಡ ಯಾವ ರೀತಿ ಕಾಂಪ್ರಮೈಸ್ ಮಾಡ್ಕೊಂಡು ಹೋಗ್ಬೇಕು ಅದ್ರ ಬಗ್ಗೆ ಮಾಡ್ಬೇಕಾಗತ್ತೆ. ಸರ್, ಇಡೀ ದೇಶದಲ್ಲಿ ಮೊಟ್ಟ ಮೊದಲಿಗೆ ಕೋವಿಡ್ ಡೆಸಿಗ್ನೇಟೆಡ್ ಹಾಸ್ಪಿಟಲ್ ಅನ್ನು ಅನೌನ್ಸ್ ಮಾಡಿದ ರಾಜ್ಯ ಕರ್ನಾಟಕ. ಈಗ ಆ ಹಾಸ್ಪಿಟಲ್ ನಲ್ಲಿ ಬೆಡ್ಗಳಿಲ್ಲ ಅನ್ನುವ ಸುದ್ದಿಗಳು ಬರ್ತಾ ಇದೆ. ಪಾಸಿಟಿವ್ ಬಂದ ನಂತರ ರಿಪೋರ್ಟು ಎರಡೆರಡು ದಿವಸ ಆದರೂ ಅವರನ್ನ ಯಾರು ಬಂದು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡ್ತಾ ಇಲ್ಲ. ಹಿಂಗಿರುವಾಗ ಜನರಿಗೆ ಗಾಬರಿ ಆಗೋದು ಸಹಜ ಅಲ್ಲ ಸರ್? ಜನರಿಗೆ ಭರವಸೆ ಮೂಡಿಸುವ ಸರ್ಕಾರ ಇದರ ನಿಯಂತ್ರಣಕ್ಕೆ ಶಕ್ತಿ ಮೀರಿ ಪ್ರಯತ್ನಿಸ್ತಾ ಇದೆ, ಥಿಂಗ್ಸ್ ಆರ್ ಅಂಡರ್ ಕಂಟ್ರೋಲ್ ಅಂತ ಭರವಸೆ ಮೂಡಿಸುವ ಕೆಲಸ ಸರ್ಕಾರದ ಕಡೆಯಿಂದ ಆಗಬೇಕು. ಅದಕ್ಕೆ ನಾನು ಹೇಳ್ತಾ ಇದ್ದಿದ್ದು, ನಾವು ದೊಡ್ಡದಾಗಿ ಆಲೋಚನೆ ಮಾಡಿವಿ, ಲೆಟ್ ಅಸ್ ಥಿಂಕ್ ಬಿಗ್. ದೊಡ್ಡ ಒಂದು ಆಪತ್ತಿದೆ, ಗಂಡಾಂತರ ಇದೆ ಅಂತಲೇ ನಾವು ಪ್ಲಾನ್ ಮಾಡ್ಲಿಕ್ಕೆ ಶುರು ಮಾಡಬೇಕು. ಅದು ಇದುವರೆಗೂ ಕೂಡ ಈಗಾಗಲೇ ಆ ಪ್ಲಾನ್ ಮಾಡಿದರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ, ನನಗೆ ಹೇಳಿದಾಗೆ ರೈಲ್ವೆ ಕೋಚಸ್ಸು ಮತ್ತು ಬೇರೆ ಬೇರೆ ಮೂಲಗಳಲ್ಲಿ ಹೆಚ್ಚು ಬೆಡ್ಸ್ನ ಮತ್ತು ಹೆಚ್ಚು ಸಲಕರಣೆಗಳನ್ನು ಮಾಡ್ತಕ್ಕಂಥ ಆಲೋಚನೆ ಸರ್ಕಾರ ಮಾಡ್ತಾ ಇದೆ, ಅದು ಮಾಡಬೇಕಾಗತ್ತೆ. ಎಸ್, ಥ್ಯಾಂಕ್ ಯು ಸರ್. ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ ಕೆ ಸಿ ರಾಮಮೂರ್ತಿ, ರಾಜ್ಯಸಭಾ ಸದಸ್ಯರು ನಮ್ಮ ಜೊತೆ ಮಾಡ್ತಾ ಇದ್ರು.
ದೊಡ್ಡ ಸಂಖ್ಯೆಯ ಪಾಸಿಟಿವ್ ಕೇಸ್ಗಳನ್ನು ಹ್ಯಾಂಡಲ್ ಮಾಡೋದಕ್ಕೆ ಬೇಕಾದ ವ್ಯವಸ್ಥೆ ಈಗ ಆಗಬೇಕಾಗಿದೆ ಅನ್ನೋದು ಅವರ ಅಭಿಪ್ರಾಯ.